ಲೋಕಾಯುಕ್ತ ಬಲೆಗೆ ಬಿದ್ದಂತ ಶಾಸಕ ಮಾಡಾಳ ಪುತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಶಾಸಕರ ಪುತ್ರ ಪ್ರಶಾಂತ್ 40 ಲಕ್ಷಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತ ಪ್ರಶಾಂತ್ ಮಾಡಾಳ ಲೋಕಾಯುಕ್ತದವರು ಇವತ್ತು ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು ಶಾಸಕರ ಪುತ್ರ ಪ್ರಶಾಂತ್ ದಾಳಿಯ ವೇಳೆ ಸಿಕ್ಕಿದ್ದು ಲೋಕಾಯುಕ್ತರಿಗೆ 1 ಕೋಟಿ 62 ಲಕ್ಷ ಹಣ 40 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತ ಪ್ರಶಾಂತ್ ಮಾಡಾಳ ಆ ಸಂದರ್ಭದಲ್ಲಿ ದಾಳಿ ನಡೆಸುವಂತ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನ ಸೆರೆ ಹಿಡಿತಾರೆ 40 ಲಕ್ಷ ಸೇರಿ ರೆಡ್ ಹ್ಯಾಂಡ್ ಆಗಿ ಏನು 40 ಲಕ್ಷ ಬೇಡಿಕೆ ಇಟ್ಟು 40 ಲಕ್ಷ 40 ಲಕ್ಷ ಹಣವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ದಾಳಿ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಪ್ರಶಾಂತ್ ಮಾಡಾಳ ಕಚೇರಿಯಲ್ಲಿ ಪತ್ತೆಯಾಗಿದ್ದು 1.62 ಕೋಟಿ ಹಣ ಸದ್ಯ ಕಚೇರಿಯಲ್ಲಿ ಇರುವಂತ ಏನು ಕಚೇರಿಯಲ್ಲಿ ಸಿಕ್ಕಿರುವಂತ ಹಣದ ಬಗ್ಗೆ ತನಿಖೆಯನ್ನು ನಡೆಸುತ್ತಾ ಇದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಒಟ್ಟು 5ರ ಬಂಧನ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಈ ವಿಚಾರವಾಗಿ ಲೋಕಾಯುಕ್ತ ಐಜಿಪಿ ಸುಬ್ರಹ್ಮಣ್ಯ ರಾವ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನಡೆದಿರುವಂತ ದಾಳಿ ಇದು ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತ ಶಾಸಕರ ಪುತ್ರ 40 ಲಕ್ಷ ಹಣವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಪ್ರಶಾಂತ್ ಮಾಡಾಳ್ ಬಿಜೆಪಿ ಶಾಸಕ ಆಗಿರುವಂತ ಮಾಡಾಳ್ ವಿರೂಪಾಕ್ಷಪರ ಪುತ್ರ ಪ್ರಶಾಂತ್ ಕಂಪ್ಲೇಂಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿಗೆ ಸಂಬಂಧಪಟ್ಟಂತದ್ದು ಅಲ್ಲಿ ಟೆಂಡರ್ ಅಲ್ಲಿ ಭಾಗವಹಿಸಿದಂತ ಒಂದು ಪಾರ್ಟಿ ಅವರಿಂದ ಒಂದು ಡಿಮ್ಯಾಂಡ್ ಇಟ್ಟರು ಕಾರಣ ಅವ್ರು ಬಂದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ನಾವು FIR ಅನ್ನು ರಿಜಿಸ್ಟರ್ ಮಾಡಿ ಇವತ್ತು ಇಲ್ಲಿ ಟ್ರ್ಯಾಪ್ ಮಾಡಿದ್ದೀವಿ ಟ್ರ್ಯಾಪ್ ಅಲ್ಲಿ ಡಿಮ್ಯಾಂಡ್ ಇದ್ದಿದ್ದು 40 ಲಕ್ಷ ರಿಸೀವ್ ಮಾಡ್ಕೋಬೇಕಂದ್ರೆ ನಾವು ಟ್ರ್ಯಾಪ್ ಮಾಡಿದ್ವಿ ಆ ನಂತರ ಇಲ್ಲಿ ಆಫೀಸ್ನ ಸರ್ಚ್ ಮಾಡಬೇಕಂದ್ರೆ ಸುಮಾರು 1.75 ಕೋಟಿಯಷ್ಟು ಕ್ಯಾಶ್ ಸಿಕ್ಕಿದೆ ಅದಲ್ಲದೆ ಇನ್ನು ಸರ್ಚ್ನ ಮಾಡ್ತಾ ಇದ್ದೀವಿ ಅವ್ರ ರೆಸಿಡೆನ್ಸು ಮತ್ತೆ ಬೇರೆ ಅವರ ಖಾಸಗಿ ಕಚೇರಿ ಅಂತ ಕಾಣ್ತಾ ಇದೆ ಮನೆ ಸರ್ಚ್ ನಡೀತಾ ಇದೆ ಸಂಬಂಧಪಟ್ಟಂತೆ ಅವರ ಒಂದು ಇಲಾಖೆ ಅದಿನ್ನು ತನಿಖೆಗೆ ಈ ಸದ್ಯಕ್ಕೆ ಕಂಪ್ಲೇಂಟ್ ಕೊಟ್ಟಂತ ಪಾರ್ಟಿಯಿಂದ 40 ಲಕ್ಷ ಡಿಮಾಂಡ್ ಮಾಡಿದ್ರು ಅದನ್ನ ರಿಸೀವ್ ಮಾಡ್ತಾನೋ ಅವರು ರೆಡ್ ಹ್ಯಾಂಡ್ ಹಾಕಿ ಪ್ರಶಾಂತ್ ಸಿಕ್ಕಿದ್ದಾರೆ MLA ಪರವಾಗಿ ಇವಾಗ ಹಣವನ್ನು ಪಡೆದಿರ್ತಕ್ಕಂಥ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ನೀವು ನೋಡ್ಬೇಕು ಈಗ ತನಿಖೆ ನಾವು ಶುರು ಮಾಡಿದ್ದೇವೆ ಇಟ್ ದಿಸ್ ದ ಫಸ್ಟ್ ಸ್ಟೇಜ್ ಆಫ್ ಎಷ್ಟು ಜನ ವಶಕ್ಕೆ ಪಡೆದಿದ್ದಾರೆ ಸರ್ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟ ಸದ್ಯಕ್ಕೆ ಒಬ್ಬರು ನೆನಪು ಈಗ ರಿಸೀವ್ ಮಾಡ್ತಾರೆ ರೆಡ್ ಹ್ಯಾಂಡ್ ಆಗಿ ಯಾರು ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ಸ್ಟಿಲ್ ವೆರಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ನಂತರ ಹೌದು ಅವರು ರಿಸೀವ್ ಮಾಡಿದ್ರು ಅಷ್ಟೇ ಈಗ ಯಾತಕ್ಕೆ ರಿಸೀವ್ ಮಾಡಿದ್ರು ಯಾರ ಪರವಾಗಿ ರಿಸೀವ್ ಮಾಡಿದ್ರು ಅನ್ನೋದು ಇನ್ನೂ ತನಿಖೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅದನ್ನ ತನಿಖೆ ಮಾಡಿ ನಾನು ಕ್ಲಿಯರ್ ಆಗಿ ಐ ಕ್ಯಾನ್ ಜಂಪ್ ಟು ಕನ್ಕ್ಲೂಷನ್ಸ್ ಸದ್ಯಕ್ಕೆ ದಾಳಿ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದ್ದು ಕಚೇರಿಯಲ್ಲಿ ಸಿಕ್ಕಿರುವಂಥ ಅಂದರೆ ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವಂಥ ಶಾಸಕರ ಕಚೇರಿಯಲ್ಲಿ ದಾಳಿ ನಡೆಸಿದಂಥ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದ್ದು ಒಟ್ಟು 1.62 ಕೋಟಿ ಹಣ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಕಚೇರಿಯಿಂದ ಚಂದ್ರಶೇಖರ್ ಹಾಗೂ ಮನೆಯಿಂದ ಪ್ರಜ್ವಲ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಚಂದ್ರಶೇಖರ್ ಯಾವ ರೀತಿಯಾಗಿ ಈಗ ತನಿಖೆ ನಡೀತಾ ಇದೆ ಸಿಕ್ಕಿರುವಂತ ಹಣದ ಮೂಲ ಪತ್ತೆ ಆಗಿದೆಯಾ ಬಾಬು ಏನು ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಟ್ರ್ಯಾಪ್ ಗೆ ಸಂಬಂಧಿಸಿದಂತೆ ಏನು ಸಿಕ್ಕಿರುವ ಹಣಕ್ಕೆ ಈಗ ಅಕೌಂಟಬಿಲಿಟಿ ಸಿಕ್ಕಿರುವಂತಹದ್ದು ಅಂದ್ರೆ ಸುಮಾರು ಈ ಒಂದು ಎಂ ಸ್ಟುಡಿಯೋಸ್ ಅಂತ ಏನಿದೆ ಈ ಒಂದು ಕಚೇರಿಯಲ್ಲಿ ಅಂದ್ರೆ ಮಾಡಾಳ್ ಅವರಿಗೆ ಸೇರಿದಂತಹ ಒಂದು ಸ್ಟುಡಿಯೋ ಏನಿದೆ ಈ ಒಂದು ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಅವ್ರದೇ ಆಗಿರುತ್ತೆ ಈ ಒಂದು ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಆ 1.62 ಕೋಟಿ ಹಣ ಏನು ಸಿಕ್ಕಿದೆ ಇದಕ್ಕೆ ಮೂಲ ಏನು ಜೊತೆಗೆ ಯಾರು ತಂದುಕೊಟ್ಟಿದ್ರು ಅನ್ನುವಂತಹದ್ದು ಈಗ ಪತ್ತೆಯಾಗಿರುವಂತಹದ್ದು ಅದರಲ್ಲೂ ಮುಖ್ಯವಾಗಿ ಏನಂತಂದ್ರೆ ಈಗ ಕೇವಲ ಏನು ಶ್ರೇಯಸ್ ಕಶ್ಯಪ್ಪ ಅನ್ನುವಂಥವರು ಒಂದು ಕೆಮಿಕಲ್ ಇಂಡಸ್ಟ್ರಿಯ ಒಂದು ಬಿಸ್ನೆಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಅವ್ರ ಹತ್ರ ಏನು ಬೆಳಗ್ಗೆ ಒಂದು ಟೆಂಡರ್ ಆಗಿರುತ್ತೆ ಒಂದು ಕೆಮಿಕಲ್ ಸಪ್ಲೈ ಮಾಡುವಂತಹ ವಿಚಾರವಾಗಿ ಆ ಒಂದು ಕೆಮಿಕಲ್ ಏನು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಏನಿದೆ ಈ ಒಂದು ಕಂಪನಿಗೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಅಂಡರ್ದಲ್ಲಿರುವಂತಹ ಈ ಒಂದು ಕಂಪನಿಗೆ ಅಧ್ಯಕ್ಷರಾಗಿ ವಿರೂಪಾಕ್ಷಪ್ಪ ಅವರು ಅಂದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಇರ್ತಾರೆ ಅವರ ಪರವಾಗಿ ಲಂಚವನ್ನು ಪಡ್ಕೊಳ್ಳಿಕ್ಕೆ ಪುತ್ರರಾಗಿರುವಂತಹ ಮಾಡಾಳ್ ಪ್ರಶಾಂತ್ ಅವರು ಬಂದಿರ್ತಾರೆ ಒಂದು ಟೆಂಡರ್ ಕೊಡಲಿಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ಡಿಮ್ಯಾಂಡ್ ಮಾಡಿರ್ತಾರೆ ಅದರಲ್ಲಿ ಅಡ್ವಾನ್ಸ್ ಅಂತ ಹೇಳಿ
ಸುಮಾರು 40 ಲಕ್ಷ ರೂಪಾಯಿಯನ್ನ ಕೇಳಿರ್ತಾರೆ. ಅಂದ್ರೆ ಇವರು ಒಬ್ರು ಮಾತ್ರ ಅಲ್ಲ, ಸುಮಾರು 4 ಜನ ಇದೇ ರೀತಿಯಾಗಿ ಹಣವನ್ನು ತಂದು ತಗೊಂಡ್ ಬಂದಿರ್ತಾರೆ. ಶ್ರೇಯಸ್ ಅವರು ಮಾತ್ರ ಈ ಒಂದು ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತಹದ್ದು. ಅಂದ್ರೆ ನಮ್ಮ ಬಳಿ ಲಂಚವನ್ನ ಬೇಡಿಕೆ ಇಟ್ಟಿದ್ದಾರೆ, ನಾನು ಇವಾಗ ಹಣವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಜೊತೆಲಿ ಬನ್ನಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಲೋಕಾಯುಕ್ತ ಅವರಿಗೆ ದೂರು ಕೊಟ್ಟು ದೂರು ದಾಖಲು ಮಾಡಿಕೊಂಡು ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳ ಜೊತೆಯಲ್ಲೇ ಈ ಒಂದು ಎಂ ಸ್ಟುಡಿಯೋಗೆ ಬಂದು ಒಂದು ಟ್ರ್ಯಾಪ್ ಮಾಡಿರುವಂತಹದ್ದು. ಅದನ್ನ ಹೊರತುಪಡಿಸಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಬರುವ ಮುಂಚೆಯೇ 3 ಜನ ಮತ್ತೊಂದು ಬೇರೆ ಬೇರೆ ಕಂಪನಿಯ ಒಂದು ಏನು ಎಕ್ಸಿಕ್ಯೂಟಿವ್ ಇರ್ತಾರೆ, ಅವ್ರು ಬಂದು 40 ಲಕ್ಷ ಅಂದ್ರೆ 1,22,00,000 ರೂಪಾಯಿಯನ್ನ ಆಲ್ರೆಡಿ ಬಂದು ಕೊಟ್ಟಿರ್ತಾರೆ. ಆ ಒಂದು ಟ್ರ್ಯಾಪ್ ಆದಂತಹ ಸಂದರ್ಭದಲ್ಲಿ ಅಥವಾ ರೈಡ್ ಆದಂತಹ ಸಂದರ್ಭದಲ್ಲಿ ಆ ಹಣ ಕೂಡ ಸಿಕ್ಕಿರುವಂತಹದ್ದು. ಒಟ್ಟಾರೆಯಾಗಿ ಈಗ 1,62,00,000 ರೂಪಾಯಿ ಹಣ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂತಹದ್ದು. ಈ ಕುರಿತಾಗಿ ಈಗ ತನಿಖೆ ನಡೀತಾ ಇರುವಂತಹದ್ದು. ಅಂದ್ರೆ ಈ ಕಂಪನಿಗಳನ್ನ ಹೊರತುಪಡಿಸಿ ಬೇರೆ ಕಂಪನಿಗಳು ಯಾವಾದ್ರೂ ಅಂದ್ರೆ ಒಂದು ಹಣವನ್ನ ತಲುಪಿಸ್ಲಿಕ್ಕೆ ಮುಂದಾಗಿತ್ತಾ, ಮತ್ತೆ ಯಾರ ಜೊತೆಯಲ್ಲಿ ಈ ಒಂದು ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಸಿದ್ಧರಾಗಿದ್ರು, ಮತ್ತೆ ಟೆಂಡರ್ಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಏನಾದರೂ ಇದೆಯಾ ಅನ್ನುವಂತಹ ಎಲ್ಲ ಒಂದು ಏನು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಸದ್ಯಕ್ಕೆ ಈಗ ಒಂದು ಎಸ್ ಪಿ ನೇತೃತ್ವದಲ್ಲೇ ಈ ಒಂದು ಏನು ರೈಡ್ ಮುಂದುವರೆದಿರುವಂತಹದ್ದು. ಸತತ 3 ಗಂಟೆಗಳಿಂದ ಕೂಡ ಈಗ ಸದ್ಯಕ್ಕೆ ಒಂದು ರೈಡ್ ಮುಂದುವರೆದಿರುವಂತಹದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ.